ಇದೀಗ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ರಾಷ್ಟ್ರ ರಾಜಕಾರಣ ಸಂಬಂಧಪಟ್ಟಂತೂ ಪ್ರಮುಖವಾದಂಥದ್ದು ಸೋನಿಯಾ ಅಳಿಯ ರಾಬರ್ಟ್ ವಾದ್ರಾಗೆ ಮತ್ತಷ್ಟು ಸಂಕಷ್ಟ ಎದುರಾಗಿದೆ. ಇದು ದೆಹಲಿಯ ಬಳಿಯ ಗುರುಗ್ರಾಮ್ ಬಳಿ ಇರತಕ್ಕಂಥ ಭೂ ಹಗರಣಕ್ಕೆ ಸಂಬಂಧಪಟ್ಟಂತಹ ಒಂದು ವಿಚಾರ ಸಂಬಂಧಪಟ್ಟಂತೆ ವಾದ್ರಾ ವಿರುದ್ಧ ಈಗ FIR ದಾಖಲಾಗಿದೆ. ವಾದ್ರಾ ಹಾಗೂ ಹರಿಯಾಣದ ಮಾಜಿ ಸಿಎಂ ಭೂಪೇಂದ್ರ ಹೂಡಾ ವಿರುದ್ಧ FIR ದಾಖಲಾಗಿದೆ. ಇದು ಜಮೀನು ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ಒಂದು ಪ್ರಕರಣ ಹಲವು ವರ್ಷಗಳಿಂದ ನಡೀತಾ ಇತ್ತು. ಸೊ ಈಗ ಏನು ಸೋನಿಯಾ ಗಾಂಧಿ ಅಳಿಯ ರಾಬರ್ಟ್ ವಾದ್ರಾ ವಿರುದ್ಧ FIR ದಾಖಲಾಗಿದೆ. ವಾದ್ರಾ ಜೊತೆಗೆ ಹರಿಯಾಣದ ಮಾಜಿ ಸಿಎಂ ಭೂಪೇಂದ್ರ ಹೂಡಾ ವಿರುದ್ಧ FIR ದಾಖಲಾಗಿದೆ. ಇದು ಜಮೀನು ಪರಭಾರಿಗೆ ಸಂಬಂಧಪಟ್ಟಂಥ ಒಂದು ವಿಚಾರ. DLF ಪ್ರಕರಣಕ್ಕೆ ಸಂಬಂಧಪಟ್ಟಂಥ ಒಂದು ರಿಯಲ್ ಎಸ್ಟೇಟ್ ಕಂಪನಿಯಲ್ಲಿ ವ್ಯವಹಾರಕ್ಕೆ ಸಂಬಂಧಪಟ್ಟಂಥದ್ದು. ಸೊ ಅಂತಿಮವಾಗಿ ಮತ್ತೊಂದು ಸಂಕಷ್ಟ ಏನು ಸೋನಿಯಾ ಗಾಂಧಿಯ ಅಳಿಯ ರಾಬರ್ಟ್ ವಾದ್ರಾಗೆ ಎದುರಾಗಿದೆ. ವಾದ್ರಾ ಮತ್ತು ಹರಿಯಾಣ ಮಾಜಿ ಸಿಎಂ ಹೂಡಾ ವಿರುದ್ಧ FIR ದಾಖಲಿಸಲಾಗಿದೆ. ಕರ್ನಾಟಕದ ಲೋಕಸಭಾ ಕುಸ್ತಿ ಬಲು ಜೋರಾಗಿ ಕಾಣ್ತಾ ಇದೆ. ಇವತ್ತು ಕಾಂಗ್ರೆಸ್ನ ಹಲವು ಜಿಲ್ಲೆಗಳ ನಾಯಕರ ಜೊತೆಗೆ ಇವತ್ತು ವರಿಷ್ಠರು ಮಹತ್ವ ಸಭೆಯನ್ನು ಕರೆದಿದ್ದರು. ಆ ಸಭೆಗೆ ಅನೇಕ ನಾಯಕರು ಗೈರಾದರು. ಈಗ ಶುರುವಾದ ಸಭೆಯಲ್ಲಿ ಯಾವ್ಯಾವ ಲೋಕಸಭಾ ಕ್ಷೇತ್ರದ ಯಾರನ್ನು ಆಯ್ಕೆ ಮಾಡಬೇಕು, ಅನೇಕ ಕಡೆಗಳಲ್ಲಿ ಒಬ್ಬರಿಗಿಂತ ಹೆಚ್ಚಿನ ಆಕಾಂಕ್ಷಿಗಳಿದ್ದಾರೆ, ಕೆಲವು ಕಡೆಗಳಲ್ಲಿ ಹೊರಗಿನವರಂತ ನಿಲ್ಲಿಸುವಂಥ ಪ್ರಯತ್ನ ಮಾಡುತ್ತೆ. ಇದೆಲ್ಲದರ ಮಧ್ಯೆ ಇವತ್ತು ಎದ್ದುಕೊಂಡಿದ್ದು ಸಿದ್ದರಾಮಯ್ಯವರ ನೀವು ನಮ್ಮ ಕ್ಷೇತ್ರಕ್ಕೆ ಬನ್ನಿ ಅಂತೇಳಿ ಕೊಪ್ಪಳ ಮತ್ತೊಂದು ಕಡೆ ಬಾಗಲಕೋಟೆ ಬೇರೆ ಬೇರೆ ಕಡೆಯಿಂದ ಕೂಡ ಆಹ್ವಾನ ಬಂತು. ಅಂತ್ಯವಾಗಿ ನಾನು ನಿಲ್ಲಲ್ಲ ಅಂತ ಹೇಳಿದ್ರು. ಇವತ್ತು ಇಡೀ ದಿನದ ಲೋಕಸಭೆಯ ರಣತಂತ್ರದ ಚಿತ್ರಣ ಇಲ್ಲಿದೆ. ಲೋಕಸಭೆ ಎಲೆಕ್ಷನ್ಗೆ ಮೈತ್ರಿ ಮುರಿದು ಬೀಳುತ್ತಾ, ದೋಸ್ತಿ ಬೇಡ ಅಂತಿದೆ JDS, ಬೇಕು ಅಂತಿದೆ ಕಾಂಗ್ರೆಸ್. 2019 ಲೋಕಸಭೆ ಚುನಾವಣೆಗೆ JDS ಕಾಂಗ್ರೆಸ್ ಮೈತ್ರಿ ಬೇಡ ಅಂತ JDS ಕಾಂಗ್ರೆಸ್ ನಾಯಕರಿಗೆ ಸಂದೇಶ ರವಾನಿಸಿದೆ. ಈಗಾಗಲೇ 20 ಕ್ಷೇತ್ರಗಳಲ್ಲಿ JDS ಅಭ್ಯರ್ಥಿಯನ್ನ ಫೈನಲ್ ಮಾಡಿದೆ. ಮೈತ್ರಿ ಮಾಡಿಕೊಂಡ್ರೆ ಸ್ಥಳೀಯ ನಾಯಕರ ವಿರೋಧ ವ್ಯಕ್ತವಾಗುತ್ತೆ, ಆಗ ಬಿಜೆಪಿಗೆ ಅದು ಲಾಭವಾಗುತ್ತೆ. ಹೀಗಾಗಿ ಮೈತ್ರಿ ಬೇಡ, ಸಪರೇಟ್ ಆಗಿ ಎಲೆಕ್ಷನ್ಗೆ ನಿಲ್ಲೋಣ ಅಂತ JDS ನಾಯಕರು KC ವೇಣುಗೋಪಾಲ್ಗೆ ಹೇಳಿದ್ದಾರೆ. ಆದರೆ ಮೈತ್ರಿ ಆಗೇ ಆಗುತ್ತೆ ಅಂತ KCV ಹೇಳಿದ್ದು, ರಾಹುಲ್ ಜೊತೆ ಚರ್ಚಿಸಿ ಫೈನಲ್ ಮಾಡೋ ಭರವಸೆ ಕೊಟ್ಟಿದ್ದಾರೆ. ಕಾಂಗ್ರೆಸ್ನಲ್ಲಿ ಇವತ್ತು ಲೋಕಸಭೆ ಎಲೆಕ್ಷನ್ನದ್ದೇ ಜಪ. ಲೋಕಸಭೆ ಚುನಾವಣೆಯನ್ನ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಗಂಭೀರವಾಗಿ ಪರಿಗಣಿಸಿದ್ದು, ರಾಜ್ಯದಲ್ಲೂ ಪೂರ್ಣ ಪ್ರಮಾಣದ ಸಿದ್ಧತೆ ಮಾಡಿ ಅನ್ನೋ ಸೂಚನೆಯನ್ನ ನೀಡಿದ್ದಾರೆ. ಹೀಗಾಗಿ ಇವತ್ತು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ KC ವೇಣುಗೋಪಾಲ್ ನೇತೃತ್ವದಲ್ಲಿ ಲೋಕಸಭಾ ಕ್ಷೇತ್ರಗಳ ಮುಖಂಡರ ಸಭೆ ನಡೆಯಿತು. ಕಾಂಗ್ರೆಸ್ ಸಭೆಗೆ ಕೈ ನಾಯಕರ ಸರಣಿ ಗೈರು. DCM ಪರಮೇಶ್ವರ್, ಸಂತೋಷ್ ಲಾಡ್, ಆನಂದ್ ಸಿಂಗ್ ಗೈರು. ಉಸ್ತುವಾರಿ ಮಾತಿಗೂ ಬೆಲೆ ಕೊಡಲಿಲ್ಲ ಸತೀಶ್ ಜಾರಕಿಹೊಳಿ. ಕೊಪ್ಪಳ ಮುಖಂಡರ ಸಭೆಯಲ್ಲಿ ಕಾಣಲಿಲ್ಲ ಬಸವರಾಜ ರಾಯರೆಡ್ಡಿ. ಲೋಕಸಭೆಗೆ ಸಿದ್ಧತೆ ನಡೆಸುವ ಸಭೆ ಬಗ್ಗೆ ಒಂದು ವಾರದ ಹಿಂದೆಯೇ ಆಯಾ ಮುಖಂಡರಿಗೆ ಮಾಹಿತಿ ನೀಡಲಾಗಿತ್ತು. ಹೇಗಿದ್ರೂ ಕೂಡ DCM ಜಿ ಪರಮೇಶ್ವರ್ ಸಭೆಗೆ ಬರಲಿಲ್ಲ. ಬಳ್ಳಾರಿಯಿಂದ ಮಾಜಿ ಸಚಿವ ಸಂತೋಷ್ ಲಾಡ್, ಶಾಸಕ ಆನಂದ್ ಸಿಂಗ್ ಕೂಡ ಬಂದಿಲ್ಲ. ಬೆಳಗಾವಿ ಸಭೆ ಮಹತ್ವದಾಗಿದ್ದು ತಪ್ಪದೇ ಬರಬೇಕು ಅಂತ ವೇಣುಗೋಪಾಲ್ ಸೂಚಿಸಿದ್ರು ಕೂಡ ಮಾಜಿ ಸಚಿವ ಸತೀಶ್ ಜಾರಕಿಹೊಳಿ ಧಿಕ್ಕರಿಸಿದ್ದಾರೆ. ಮಾಜಿ ಸಚಿವ ಬಸವರಾಜ ರಾಯರೆಡ್ಡಿ ಕೂಡ ಸಭೆಯತ್ತ ಸುಳಿಯಲಿಲ್ಲ. ಬಿಜೆಪಿಯಲ್ಲೂ ಮುನಿಸು, ಸಿಟ್ಟು, ಕಚ್ಚಾಟ. BSY ಎದುರೇ ಟಿಕೆಟ್ಗಾಗಿ ಫೈಟ್. ಕಾಂಗ್ರೆಸ್ನವರ ಕಥೆ ಇದಾದ್ರೆ ಇತ್ತ ಬಿಜೆಪಿಯಲ್ಲೂ ಅದೇ ಮುನಿಸು, ಸಿಟ್ಟು, ಕಚ್ಚಾಟ ಇವತ್ತು ಬೀದಿಗೆ ಬಂತು. ಯಡಿಯೂರಪ್ಪ ಎದುರೇ ಕಲಬುರಗಿ ಬಿಜೆಪಿ ನಾಯಕರು ಕಿತ್ತಾಡಿಕೊಂಡ್ರು. ಲೋಕಸಭಾ ಟಿಕೆಟ್ಗಾಗಿ ಸುಭಾಷ್ ರಾಥೋಡ್ ಬೆಂಬಲಿಗರು ಬಾಬುರಾವ್ ಚೌಹಾಣ್ ಮಧ್ಯೆ ವಾಗ್ವಾದವೇ ನಡೆಯಿತು. ಆಮೇಲೆ ಯಡಿಯೂರಪ್ಪ ಸರ್ವೆ ಮಾಡಿ ಲೋಕಸಭಾ ಕ್ಷೇತ್ರದ ಟಿಕೆಟ್ ನೀಡೋದಾಗಿ ಹೇಳಿದ್ರು. ಒಟ್ಟಿನಲ್ಲಿ ಇವತ್ತು ಇಡೀ ದಿನ ಮೂರು ಪಕ್ಷಗಳಲ್ಲಿ ಲೋಕಸಭೆ ಚುನಾವಣೆಯದ್ದೇ ಮಾತುಕತೆ. ಕ್ಯಾಮರಾಮನ್ ಚೇತನ್ ಜೊತೆ ಶ್ರೀನಿವಾಸ್ ಹಳಕಟ್ಟಿ, ಪೊಲಿಟಿಕಲ್ ಬ್ಯೂರೋ, News18 ಕನ್ನಡ. ಮೂರು ಪಕ್ಷಗಳ ಅಧಿಕೃತ ಅಭ್ಯರ್ಥಿಗಳ ಆಯ್ಕೆ ಆಗೋರು ಕೂಡ ಇಂಥದ್ದು ಸರ್ವೇ ಸಾಮಾನ್ಯ. ಈ ರೀತಿಯ ಜಟಾಪಟಿ ಸರ್ಕಸ್ಗಳು ನಡೆದೇ ನಡೆಯುತ್ತೆ. ಇನ್ನೊಂದು ಕಡೆ ಬೆಳಗಾವಿಯ ಕಾಂಗ್ರೆಸ್ ನಾಯಕರ ಕಲಹ ಇವತ್ತು ರಾಜ್ಯ ಉಸ್ತುವಾರಿ ವೇಣುಗೋಪಾಲ್ ಟೆನ್ಷನ್ ಇನ್ನಷ್ಟು ಹೆಚ್ಚು ಮಾಡಿತು. ಒಂದು ಕಡೆ ಸತೀಶ್ ಜಾರಕಿಹೊಳಿ ಬನ್ನಿ ಅಂತ ಹೇಳಿದ್ರು ಕೂಡ, ಸೂಚನೆ ಕೊಟ್ಟರು ಕೂಡ ಇವತ್ತಿನ ಸಭೆಗೆ ಬರಲೇ ಇಲ್ಲ. ಸೊ PLD ಬ್ಯಾಂಕ್ನ ಏನು ಪಾಲಿಟಿಕ್ಸ್ ಇದೆ,
ಅದು ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಬಹಳ ದೊಡ್ಡ ಟೆನ್ಷನ್ ಮಾಡಿತ್ತು. ಇವತ್ತು ಕೂಡ ಸಂಜೆ ಏನು ಸಮನ್ವಯ ಸಮಿತಿ ಸಭೆ ಮುಗಿದ ನಂತರ ನಿನ್ನೆ ಕೂಡ ಆಗಿತ್ತು, ಇವತ್ತು ಏನು ಲೋಕಸಭೆ ಚುನಾವಣೆ ಸಂಬಂಧಪಟ್ಟ ಸಭೆಯ ನಂತರ ರಮೇಶ್ ಜಾರಕಿಹೊಳಿ ಮತ್ತೊಂದು ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರತ್ಯೇಕವಾಗಿ ಸಭೆ ಕರೆದ್ರು, ಚರ್ಚೆ ಮಾಡಿದ್ರು, ಒಟ್ಟಾಗಿ ಹೋಗಿ ಅಂತ ಹೇಳಿದ್ರು. ಅದಾದ ನಂತರ ಲೋಕಸಭಾ ಅಭ್ಯರ್ಥಿ ಆಯ್ಕೆ ಸಂಬಂಧಪಟ್ಟಂಥ ಸಭೆಯಲ್ಲೂ ಕೂಡ ಮಾಜಿ ಶಾಸಕ ಫಿರೋಜ್ ಸೇಠ್ ಮತ್ತು ರಮೇಶ್ ಜಾರಕಿಹೊಳಿ ಮಧ್ಯೆ ವಾಗ್ವಾದ ಆಯಿತು. ಸೊ ಬೆಳಗಾವಿಯ ಕಾಂಗ್ರೆಸ್ ಕಲಹದ ಬಗ್ಗೆ ನೀವ್ಯಾಕೆ ಮೂಗು ತೋರಿಸ್ತೀರಿ ಅಂತೇಳಿ ಉಸ್ತುವಾರಿ ಸಚಿವ ರಮೇಶ್ ಜಾರಕಿಹೊಳಿ ಡಿ ಕೆ ಶಿವಕುಮಾರ್ನ ಪ್ರಶ್ನೆ ಮಾಡಿದ್ರು ಅನ್ನೋದು ಕೂಡ ಮಾಹಿತಿ ಸಿಗ್ತಾ ಇದೆ. ಸೊ ಹಾಗಾಗಿ ಬೆಳಗಾವಿಯ ಬಿಗ್ ಫೈಟ್ ಏನಿದೆ ಕಾಂಗ್ರೆಸ್ ಒಳಗಿನ ಕಲಹ, ಇದು ಕಾಂಗ್ರೆಸ್ ಹೈಕಮಾಂಡ್ಗೆ ಹೊಸ ಟೆನ್ಷನ್ ಶುರುವಾಗಿದೆ. ಮತ್ತೊಂದು ಕಡೆ ವೀರಶೈವ ಮಹಾಸಭಾ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆನ್ನಿಗೆ ನಿಂತಿದೆ, ವಾಲ್ಮೀಕಿ ಮಹಾಸಭಾ ಜಾರಕಿಹೊಳಿ ಸಹೋದರ ಬೆನ್ನಿಗೆ ನಿಂತಿದೆ. ಇದೆಲ್ಲದರ ಮಧ್ಯೆ ಇವತ್ತು ಕಾಂಗ್ರೆಸ್ಗೆ ಹೊಸ ಟೆನ್ಷನ್ ತಂದಿಟ್ಟಿದೆ. ಆ ಟೆನ್ಷನ್ ಇನ್ನೂ ಕೂಡ ಬಗೆಯಿರುವ ಲಕ್ಷಣ ಕಂಡು ಬಂದಿಲ್ಲ. ಎರಡು ಸಾವಿರ ಆರರಲ್ಲಿ ಯಾವ ರೀತಿ ಜನತಾ ದರ್ಶನ ಮಾಡಿ ಜನರ ಏನು ಮನಗೆದ್ದಂಥ ಸಿಎಂ ಕುಮಾರಸ್ವಾಮಿ, ಇವತ್ತು ಕೂಡ ಅದೇ ರೀತಿಯ ಮ್ಯಾರಥಾನ್ ಜನತಾ ದರ್ಶನವನ್ನು ಶುರು ಮಾಡಿದ್ರು. ಸಿಎಂ ಕಚೇರಿ ಗೃಹ ಕಚೇರಿ ಕೃಷ್ಣದಲ್ಲಿ ಇವತ್ತು ಸಾವಿರಾರು ಜನ ರಾಜ್ಯದ ಮೂಲೆ ಮೂಲೆಗಳಿಂದ ಆಗಮಿಸಿದರು. ಸೊ ಬೆಳಿಗ್ಗೆ 5 ಗಂಟೆಯಿಂದಲೇ ಜನತಾ ದರ್ಶನಕ್ಕೆ ಜನ ಬಂದಿದ್ದು, ಸರದಿ ಸಾಲಲ್ಲಿ ನಿಂತು ರಾಜ್ಯದ ಸಿಎಂ ಮುಂದೆ ತಮ್ಮ ನೋವಿನ ಕಥೆ ಹೇಳ್ಕೊಂಡು ಬಳೆ ಮಾರುವ ಕುಬ್ಜ ಮಹಿಳೆಯೊಬ್ಬರಿಗೆ ಬದುಕು ಕಟ್ಟಿಕೊಡುವ ಭರವಸೆಯನ್ನು ಕೂಡ ಸಿಎಂ ಕುಮಾರಸ್ವಾಮಿ ನೀಡಿದರು. ಅದ್ರ ಜೊತೆ ಕಲಬುರಗಿಯ ವಿಕಲಚೇತನ ವ್ಯಕ್ತಿಗೆ ಮನೆ ಕಟ್ಟಿಕೊಡಲಿಕ್ಕೆ ಸ್ಥಳದಲ್ಲಿದ್ದ ಅಧಿಕಾರಿಗಳಿಗೆ ಸೂಚನೆ ಮಾಡಿದರು. ಸಿರಾಮೂಲದ ಮಹಿಳೆಯೊಬ್ಬರು ಗಂಡ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ, ಸಾಲ ಮಾಡಿದ್ದೇನೆ ಅಂತ ಕಣ್ಣೀರಿಟ್ಟರು. ಆಗ ಸ್ಥಳದಲ್ಲೇ 2 ಲಕ್ಷ ರೂಪಾಯಿ ಚೆಕ್ಕನ್ನು ಸಿಎಂ ಕೊಟ್ಟರು. ಸೊ ಇನ್ನು ಮುಂದೆ ಪ್ರತಿ ಶನಿವಾರ ಬೆಂಗಳೂರಲ್ಲಿ ಜನತಾ ದರ್ಶನ ಮಾಡೋದಾಗಿ ಕೂಡ ಕುಮಾರಸ್ವಾಮಿ ಹೇಳಿದ್ದಾರೆ. ಇದ್ರ ಮಧ್ಯೆ ಮಂಡ್ಯದ ರೈತ ಒಬ್ಬ ಆತ್ಮಹತ್ಯೆ ಮಾಡ್ಕೊಂಡು ದಯಮಾಡಿ ಕೊಡಬೇಕು ಇಲ್ಲ ನ್ಯಾಯ ಕೊಡಿ ಅಂತ ಮನವಿ ಮಾಡಿದಾಗ ಮಂಡ್ಯ ಡಿ ಸಿಗೆ ತರಾಟೆ ತೆಗೆದುಕೊಂಡು ಸಿಎಂ ಕುಮಾರಸ್ವಾಮಿ. ಸೊ ಇವತ್ತು ಯಥಾ ಪ್ರಕಾರ ಹಿಂದಿನ ಜನತಾ ದರ್ಶನ ನೆನಪಿಸುವ ರೀತಿ ಇತ್ತು. ಜೀವನ ಮಾಡ್ತಾ ಇದ್ದಾರೆ ಅವರು, ಆರೋಗ್ಯ ಸರಿ ಇಲ್ಲ, ಏನ್ ಮಾಡೋದು, ಬೇರೆ ವಿಧಿ ಇಲ್ಲ, ಎಲ್ಲ ಪ್ರಪಾಸ್ ಅದನ್ನ ಅಮೌಂಟ್ ತಗೊಂಡು ಬಳೆ ವ್ಯಾಪಾರ ಮಾಡ್ಕೊಂಡು ಸಣ್ಣ ಪುಟ್ಟ ಸಾಲ. ಇನ್ನೆಲ್ಲವೂ ಪಕ್ಷಗಳು ಕೂಡ ಚುನಾವಣಾ ರಣತಂತ್ರ ರೂಪಿಸ್ತಾ ಇದ್ರೆ. ವಿಜಯಪುರದ ಬಿಜೆಪಿ ಶಾಸಕ ಬಸನಗೌಡ ಯತ್ನಾಳ ದಿನಕ್ಕೊಂದು ವಿವಾದಾತ್ಮಕ ಹೇಳಿಕೆ ಕೊಡೋದ್ರಲ್ಲಿ ಒಂದು ರೀತಿ ನಿಸ್ಸೀಮರಾಗಿದ್ದಾರೆ. ಯಾಕೆ ಹೇಳಿಕೆ ಕೊಡ್ತಾ ಇದ್ರು ಗೊತ್ತಿಲ್ಲ, ಯಾರನ್ನು ಮೆಚ್ಚಿಸ್ತಾ ಇದ್ರು, ಒಂದು ರೀತಿ ಎಡವಟ್ಟಿನ ಹೇಳಿಕೆಗಳನ್ನು ಕೊಡೋದ್ರಲ್ಲಿ ಈಗ ಬ್ಯುಸಿ ಆಗಿದ್ದಾರೆ ಯತ್ನಾಳ. ಇವತ್ತಂಥದ್ದೇ ಒಂದು ಹೇಳಿಕೆಯನ್ನು ಸಿಂದಗಿಯಲ್ಲಿ ನಡೆದಂಥ ಸಭೆಯಲ್ಲಿ ನೀಡಿದ್ರು. ಸ್ವತಃ ಬಿಜೆಪಿ ರಾಜ್ಯಾಧ್ಯಕ್ಷ ಇನ್ನು ಬಿ ಎಸ್ ಯಡಿಯೂರಪ್ಪ ಕೂಡ ವೇದಿಕೆಯಲ್ಲಿದ್ದರು. ಯತ್ನಾಳ ಏನು ಮಾತಾಡಿದ್ರು ಕೇಳಿಸ್ಕೊಳ್ಳಿ. ನನಗೆ ಹಿಂದೂಗಳು ಮತ ಹಾಕಿದ್ದು ಮುಸ್ಲಿಮರಲ್ಲ. ಏನು ನೀವೆಲ್ಲ ಕಾರ್ಪೊರೇಟರ್ಗಳು ಹಿಂದೂ ಪರವಾಗಿ ಕೆಲಸ ಮಾಡಬೇಕು, ಸಾಬರ್ ಪರವಾಗಿ ಅಲ್ಲ ಅಂತ ಹೇಳಿ ನೋಡಿ. ಯಾಕಂದ್ರೆ ಹೌದು ಜನ ನಾವು ಯಾರೀ ನನಗೆ ಹಾಕದವ್ರು ಯಾರು ಬಿಜಾಪುರನ ಹೋಟ ಸಾಬರಿಗೆ ನಾ ಬ್ಯಾಡೇ ಅಂತ ಹೇಳಿದ್ದೆ ಮೊದಲು. ವರದಿ ಮಾಡಿದ್ರೆ ಮಾಧ್ಯಮದವರು ಸೆಕ್ಯುಲರ್ಗಳಂತೆ. ದೇಶ ವಿರುದ್ಧ ಹೇಳಿಕೆ ಕೊಡ್ತಾನೆ, ಅದ್ರ ಬಗ್ಗೆ ನಿಮ್ದು ಏನೋ ಇರುದಿಲ್ಲ, ನಿಮ್ ಜೀವನ ತೋರಿಸಿ ನಾನು ದೇಶ ವಿರುದ್ಧ ಹೇಳಿಕೆಗಳನ್ನು ಏನ್ ತೋರಿಸ್ತಾರೆ, ಅವೆಲ್ಲ ಮುಚ್ಚಿಡ್ತೀರಿ ನೀವು ಅವ್ರಿಗಿಂತ ಹೆಚ್ಚು ಸೆಕ್ಯುಲರ್ ಆಗಿ. ವಿವಾದಿತ ಹೇಳಿಕೆ ನಂಬರ್ 3, ಗೋಹತ್ಯೆ ಮಾಡಿದ್ದಕ್ಕೆ ಕೇರಳದಲ್ಲಿ ಜಲಪ್ರಳಯ ಆಗಿದ್ದಂತೆ. ಕೇರಳದಲ್ಲಿ ಆಗಿದ್ದ ಘಟನೆ ನೀವೆಲ್ಲ ನೆನಪಿಸ್ಕೊಂಡ್ರೆ ಬಹಿರಂಗವಾಗಿ ಆಕಳನ ತಡೆದು ಏನಾಯ್ತು, ಒಂದು ವರ್ಷನಾಗಲಿ ಈ ಒಂದು ಪರಿಸ್ಥಿತಿ. ಬುದ್ಧಿಜೀವಿಗಳು ಲಫಂಗಗಳು ನಾನೇ ಗುಂಡಿಕ್ಕಿ ಹತ್ಯೆ ಮಾಡ್ತಾರಂತೆ. ನಮ್ ಸಾವಿರಾರು ಕೋಟಿ ರೂಪಾಯಿ ಭಾರತದ ಟ್ಯಾಕ್ಸ್ ಜನ ಕೊಟ್ಟಂತದ್ದು ಅಲ್ಲಿ ಡೆವಲಪ್ಮೆಂಟ್ ಹೋಗ್ತದ. ಅವ್ರು ನಮ್ ದೇಶದಿಂದು ನಮ್ ದೇಶದ ಸೈನಿಕರು ಭಾರತದ ವಿರುದ್ಧ ಘೋಷಣೆ ಹೋಗ್ತಾರೆ. ಆ ದುರಂತ ಅವ್ರಿಗಿಂತ ಅಪಾಯ ನಮ್ಮ ದೇಶದಲ್ಲಿ ಇರುವಂತಹ ಬುದ್ಧಿಜೀವಿಗಳು, ನಮ್ಮ ದೇಶದಲ್ಲಿ ಇರುವಂತಹ ಜಾತಾತೀತರು, ಅವ್ರೇನ್ ಸ್ಟೇಟ್ಮೆಂಟ್ ಕೊಡ್ತಾರ? ನನ್ನಂತವೇನ ಗೃಹಮಂತ್ರಿ ಅದನ್ನ ನಿಂದ್ರಿಸಿ ಅವ್ರ ಗುಂಡ್ ಹಾಕತ್ ಹೇಳ್ಬಿಡ್ತೀನಿ. ರಾಹುಲ್ ಗಾಂಧಿ ಅಯೋಗ್ಯ, ಪಾಕ್ ಚೀನಾ ಏಜೆಂಟ್ ಅಂತೆ. ಜೆಡಿಎಸ್ನಲ್ಲಿದ್ದಾಗ ಅಲ್ಪಸಂಖ್ಯಾತರನ್ನ ಓಲೈಸುತ್ತಿದ್ದ ಶಾಸಕರು ಈಗ ಬಿಜೆಪಿಗೆ ಹೋಗ್ತಿದ್ದಂತೆ ಇಲ್ಲ ಸಲ್ಲದ ಹೇಳಿಕೆ ಕೊಟ್ಟು ಸಿಕ್ಕಾಪಟ್ಟೆ ಸುದ್ದಿ ಆಗ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಇನ್ನು ಪೆಟ್ರೋಲ್ ಡೀಸೆಲ್ ದರ ಗಗನ ಮುಟ್ತಾ ಇದೆ. ಇವತ್ತು ವಾಹನ ಸವಾರರ ಜೋಬನ್ನ ಸುಡ್ತಾ ಇದೆ ಪೆಟ್ರೋಲ್ ಡೀಸೆಲ್ ಬೆಲೆ. ಇತಿಹಾಸದಲ್ಲೇ ಇದುವರೆಗೂ ಕಂಡು ಕೇಳಿದಷ್ಟು
ಏರಿಕೆಯಾಗಿ ದೇಶಾದ್ಯಂತ ಇಂಧನ ಬೆಲೆ ಏರಿಕೆ ವಿಚಾರದ ಕುರಿತು ಪ್ರತಿಕ್ರಿಯಿಸಿರುವ ಕೇಂದ್ರ ಇಂಧನ ಸಚಿವ ಧರ್ಮೇಂದ್ರ ಪ್ರಧಾನ್, ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲ ಬೆಲೆ ಏರಿಕೆ ಮತ್ತು ಡಾಲರ್ ಎದುರು ರೂಪಾಯಿ ಮೌಲ್ಯ ಕುಸಿತಾ ಇದೆ, ಹಾಗಾಗಿ ಈ ಒಂದು ದರ ಏರಿಕೆ ಆಗ್ತಾ ಇದೆ ಅಂತ ಮಾತನ್ನು ಹೇಳಿದರೆ, ಭಾರತ ಸರ್ಕಾರ ಈ ಪರಿಸ್ಥಿತಿ ಕುರಿತು ಕಾಳಜಿ ಹೊಂದಿದೆ ಅಂತ ಹೇಳಿಕೆ ಕೊಡ್ತಿದ್ದಾರೆ, ಜೊತೆ ಬೆಲೆ ಇಳಿಸುವ ವಿಚಾರದಲ್ಲಿ ಯಾವುದೇ ರೀತಿಯ ನಿರ್ಧಾರವನ್ನು ಕೈಗೊಳ್ತಾ ಇಲ್ಲ. ಪ್ರತಿ ವಾರ 5 ಪೈಸೆ 10 ಪೈಸೆ 15 ಪೈಸೆ ಅಂತ ಪೆಟ್ರೋಲ್ ಡೀಸೆಲ್ ಬೆಲೆ ಏರ್ತಾನೆ ಹೋಗ್ತಾ ಇದೆ, ಅದು ಯಾರಿಗೂ ಕೂಡ ಗೊತ್ತಾಗ್ತಾ ಇಲ್ಲ. ಈಗ 66-65 ರೂಪಾಯಿ ಇದ್ದಿದ್ದು ಈಗ 82-86 ಬಂದ ನಿಂತಿದೆ. ಹಾಗಾದರೆ 2014 NDA ಸರ್ಕಾರ ಬಂದಾಗ ಮತ್ತು ಇವತ್ತು ಅಂದರೆ ಸೋಮವಾರ ಇವತ್ತು September 1 ಇಡೀ ದೇಶದ ಪ್ರಮುಖ ನಗರಗಳಲ್ಲಿ ಎಷ್ಟು ಪೆಟ್ರೋಲ್ ರೇಟ್ ಇತ್ತು, ಡೀಸೆಲ್ ರೇಟ್ ಇತ್ತು, ಒಂದ್ಸಲ ಟ್ಯಾಲಿ ಮಾಡ್ಕೊಂಬರೋಣ. ಮುಂಬೈ ತೈಲ ಬೆಲೆ 2014 70.95 ರೂಪಾಯಿ ಇತ್ತು, ಈಗ 86.09 ರೂಪಾಯಿ ಆಗಿದೆ. ಡೀಸೆಲ್ 60.13 ರೂಪಾಯಿ ಇತ್ತು 2014, ಇವತ್ತು 74.76 ರೂಪಾಯಿ ಆಗಿದೆ. ಹೆಚ್ಚು ಕಮ್ಮಿ 15 ರೂಪಾಯಿ ಜಾಸ್ತಿ ಆಗಿದೆ. 4 ವರ್ಷಗಳಲ್ಲಿ 15 ರೂಪಾಯಿ ಜಾಸ್ತಿ ಆಗಿದೆ ಪೆಟ್ರೋಲ್ ಡೀಸೆಲ್ ಬೆಲೆ ಮುಂಬೈನಲ್ಲಿದು. ಇನ್ನು ಬೆಂಗಳೂರು 2014 66.32 ರೂಪಾಯಿ ಇತ್ತು ಪೆಟ್ರೋಲು, ಈಗ 81.24 ರೂಪಾಯಿ 15 ರೂಪಾಯಿ ಜಾಸ್ತಿ ಆಗಿದೆ. ಡೀಸೆಲ್ ಬೆಲೆ 58.34 ರೂಪಾಯಿ ಇತ್ತು ಅವಾಗ, ಈಗ 18.72 ರೂಪಾಯಿ ಆಗಿದೆ. ಇನ್ನು ದೆಹಲಿಯಲ್ಲಿ ಪೆಟ್ರೋಲ್ ಬೆಲೆ 63 ರೂಪಾಯಿ ಇದ್ದರೆ ಈಗ 78.68 ರೂಪಾಯಿ ಆಗಿದೆ. ಡೀಸೆಲ್ ಬೆಲೆ 52.40 ರೂಪಾಯಿ ಇತ್ತು, ಈಗ 70.42 ರೂಪಾಯಿ ಆಗಿದೆ. ಇನ್ನು ಕೋಲ್ಕತ್ತಾದಲ್ಲಿ 2014 70.73 ರೂಪಾಯಿ ಇತ್ತು ಪೆಟ್ರೋಲ್, ಈಗ 81.60 ರೂಪಾಯಿ ಆಗಿದೆ. ಡೀಸೆಲ್ 57.08 ರೂಪಾಯಿ ಇತ್ತು ಅವಾಗ, ಈಗ 73.27 ರೂಪಾಯಿ ಆಗಿದೆ. ಇನ್ನು ಚೆನ್ನೈನಲ್ಲಿ 2014 ಪೆಟ್ರೋಲ್ 66.5 ರೂಪಾಯಿ ಇದ್ದಿದ್ರೆ ಈಗ 81.75 ರೂಪಾಯಿ ಆಗಿದೆ. ಡೀಸೆಲ್ 55.93 ರೂಪಾಯಿ ಇತ್ತಾಗ, ಈಗ 74.41 ರೂಪಾಯಿ ಆಗಿದೆ ಡೀಸೆಲ್. ಇನ್ನು ಹೈದರಾಬಾದ್ ಪೆಟ್ರೋಲ್ 68.27 ರೂಪಾಯಿ ಇತ್ತು ಆಗ, ಈಗ 83.25 ರೂಪಾಯಿ ಆಗಿದೆ. ಡೀಸೆಲ್ ಆಗ 59.67 ರೂಪಾಯಿ ಇತ್ತು, ಈಗ 74.40 ರೂಪಾಯಿ ಆಗಿದೆ.